टाटा केबल रात्रो रात्रि अक्रम अलवडिस्तारोदा की सुरगय जक्कनहल्ली ग्राम पंचायती अध्यक्षे ललिता महादेवप्पनवरु 20 दिनगळिंद एरडेरडु बारी आनेकल पोलिस स्टेशन गे दूरिन कोट्रु इन्नू क्रम तेगेदुकोंडिल्ल इष्टाद्रू मत्ते बेरे कडे पंचायती गमनक्के बारदे केबल अळवडिके माडि ग्रामगळिगे नीरु सरबराजु माड्ता इद्द पैप्लैन्गळन्नु ओडेदु हाकिद्दु ಮತ್ತೊಮ್ಮೆ ಬಾರಿ ಮೂರನೇ ಬಾರಿ ಠಾಣೆಗೆ ದೂರು ಕೊಟ್ಟು ಸ್ಪಂದಿಸಿದ ಪಕ್ಷದಲ್ಲಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ದೂರನ್ನ ಕೊಡುವುದಾಗಿ ತಿಳಿಸಿದರು. ಆಪ್ಟಿಕಲ್ ಫೈಬರ್ ಕೇಬಲ್ ಅಕ್ರಮವಾಗಿ ಅಳವಡಿಕೆ ಮಾಡಲಾಗಿದೆ, ಹೀಗಾಗಿ ಪೊಲೀಸರಿಗೆ ದೂರು ನೀಡಿದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಆನೇಕಲ್ ತಾಲೂಕಿನ ಸುರಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 20 ದಿನಗಳಿಂದ ಆಪ್ಟಿಕಲ್ ಫೈಬರ್ ಕೇಬಲ್ನ ಅಳವಡಿಕೆ ಮಾಡಲಾಗಿದೆ. ಅದಲ್ಲದೆ ಪಂಚಾಯಿತಿ ಗಮನಕ್ಕೆ ಬಾರದೆ ಮತ್ತು ಪಂಚಾಯಿತಿಯಿಂದ ಅನುಮತಿ ಪಡೆಯದೆ ಕೇಬಲ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಆಪ್ಟಿಕಲ್ ಫೈಬರ್ ಕೆಲಸ ನಡೆಯುವಾಗ ಪಂಚಾಯಿತಿ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಕೆಲಸವನ್ನ ಸ್ಟಾಪ್ ಮಾಡಿದ್ರಂತೆ. ಈ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲು ಮಾಡಿದ್ರಂತೆ. ಆದರೆ ಪೊಲೀಸರು ಮಾತ್ರ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಕೆಲಸ ಸ್ಟಾಪ್ ಮಾಡ್ತಾ ಇದ್ದ ಕಾರಣಕ್ಕೆ ಟಾಟಾ ಕಂಪನಿಯವರು ಪಂಚಾಯಿತಿಗೆ ಡಿಡಿ ಕಳಿಸೋದಾಗಿ ಭರವಸೆ ನೀಡಿದ್ರಂತೆ. ಆದರೆ ಡಿಡಿ ಕಳಿಸದೆ ಸತ್ತಾಯಿಸಿದ್ರಂತೆ. ಹಣ ಪಾವತಿ ಮಾಡದಿರುವ ಕಾರಣಕ್ಕೆ ವಾಹನದ ಕೀಯನ್ನು ತೆಗೆದುಕೊಂಡು ಬಂದಿದ್ರಂತೆ. ಇದರಿಂದ ಪೊಲೀಸರ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣ ಅಂತ ಅಧ್ಯಕ್ಷರು ಪೊಲೀಸರ ಮೇಲೆ ಗರಂ ಆಗಿದ್ರು. ಸರ್ಕಾರದ ಒಂದು ಲೆಟರ್ಗೂ ಪೊಲೀಸ್ ಸ್ಟೇಷನ್ನಲ್ಲಿ ಬೆಲೆ ಇಲ್ಲ ಅಂದ್ರೆ ಏನು ಮಾಡುವುದು ಹೇಳಿ ಅಂತ ಆರೋಪಿಸಿದ್ರು. 2015 ಕರ್ನಾಟಕ ಅಧಿನಿಯಮ ಸಂಸ್ಥೆ 44(4) ಪ್ರಕಾರ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನು ಹಾಕೋದಕ್ಕೆ ರಸ್ತೆಗಳನ್ನು ಅಗೆದು ಕೇಬಲ್ ಅಳವಡಿಸಲು ಶುಲ್ಕಗಳನ್ನು ಪಂಚಾಯತಿಗೆ ಹಣ ಪಾವತಿ ಮಾಡಬೇಕು. 3 ನಾಳೆಗಳಿಗೆ ಪ್ರತಿ ಮೀಟರ್ಗೆ 450 ಲೈನ್ ಚಾರ್ಜ್ ಅಲ್ಲದೆ ಹೆಚ್ಚಿನ ನಾಳೆಗಳಿಗೆ ಪ್ರತಿ ಮೀಟರ್ಗೆ 75 ರೂಪಾಯಿ ನೀಡಬೇಕು. ಒಟ್ಟು 2,75,000 ಹಣವನ್ನ ಪಾವತಿ ಮಾಡಬೇಕಿತ್ತು. ಈ ಬಗ್ಗೆ ಟಾಟಾ ಕಂಪನಿ ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆದರೆ ಟಾಟಾ ಕಂಪನಿಯವರು ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರೋ ಇಲ್ಲವೋ ಯಾವುದೇ ಕ್ರಮ ಜರುಗಿಸದೆ ಬಿಟ್ಟು ಕಳಿಸ್ತಾ ಇದ್ದಾರೆ ಅಂತ ಪಂಚಾಯಿತಿ ಅಧ್ಯಕ್ಷರು ಆರೋಪ ಮಾಡಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಹಣ ನಷ್ಟ ಆಗ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಪಂಚಾಯಿತಿ ಗಮನಕ್ಕೆ ಬಾರದೆ ಅಕ್ರಮವಾಗಿ ಕೇಬಲ್ ಅಳವಡಿಸಿದ್ದಾರೆ. ಇದು ಆನೇಕಲ್ ಪೊಲೀಸರ ದಿವ್ಯ ನಿರ್ಲಕ್ಷ್ಯ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಆರೋಪಿಸಿದ್ದಾರೆ. ಸುರಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪೈಪ್ಲೈನ್ ಎಲ್ಲ ಒಡೆದಾಕಿ ಅವರು ಕೇಬಲ್ ಏನು ಅಳವಡಿಸಕ್ಕೆ ಬಂದು ಪೈಪ್ಲೈನ್ ಎಲ್ಲ ಡ್ಯಾಮೇಜ್ ಮಾಡಾಕಿದ್ದಾರೆ. ನಾವು ಹೋಗಿ ಎಲ್ಲ ಕೇಳಿದ್ದಕ್ಕೆ ಇಲ್ಲ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿದ್ರು. ಕಟ್ತೀವಿ ಅಂತ ಹೇಳಿದ್ ಸರಿ ಅಂತ ಸುಮ್ಮನೆ ಆದ್ವಿ. ಮತ್ತೆ ಅವ್ರು ಟ್ಯಾಕ್ಸ್ ಕಟ್ಟದೆ ಹೋಗಿದ್ದಾರೆ. ನಾವು ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ವಿ. 17-18 ಎರಡು ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೂ ಪೊಲೀಸರು ಯಾವುದೇ ಕ್ರಮ ತಗೊಂಡಿಲ್ಲ. ಕಂಪ್ಲೇಂಟ್ ಕೊಟ್ಟು ಇವತ್ತಿಗೆ ಎಷ್ಟು ದಿನ ಆಯಿತು ಮೇಡಮ್? ಮತ್ತೆ ನಾವು ಕೀ ಎಲ್ಲ ತಗೊಂಡ್ಬಂದು ಇಟ್ಕೊಂಡ್ವಿ. ಅವ್ರು ಗಾಡಿ ಎಲ್ಲ ಅಲ್ಲಿ ಯಾವ್ದೋ ಲೆವೆಟ್ ಅಲ್ಲಿ ಹಾಕಿದ್ರು, ನೈಟ್ ಕೆಲಸ ಮಾಡಿ ಕೀ ತಗೊಂಡ್ಬಂದು ಇಟ್ಕೊಂಡ್ವಿ. ಆದ್ರೂ ಅವರು ಕೀ ನಮ್ಮ ಹತ್ರ ಮಾತಾಡ್ಕೊಂಡೆ ಬೇರೆ ಅವ್ರನ್ನ ಕಳಿಸಿ ಬೇರೆ ಕೀ ತಗೊಂಡು ಅವ್ರ ಗಾಡಿಗೆಲ್ಲ ತಗೊಂಡೋಗಿದ್ದಾರೆ. ಇದ್ರ ಬಗ್ಗೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ದೂರು ಕೊಡ್ತಾ ಇದೀರಾ ತಾವು? ಈಗಂತು ಕೊಡ್ತಾ ಇದೀವಿ ಸರ್. ಎರಡು ಸಾರಿ ಕೊಟ್ಟು ಯಾವುದೇ ಕ್ರಮ ತಗೊಂಡಿಲ್ಲ. ಮತ್ತೆ ಇವತ್ತು ಕೊಡ್ತಾ ಇದೀವಿ, ಕಂಪ್ಲೇಂಟ್ ಕೊಡ್ತಾ ಇದೀವಿ. ವರದಿ ಆನಂದ್ ಕುಮಾರ್ ಕೆ 99 ಕನ್ನಡ ನ್ಯೂಸ್ ಚಾನೆಲ್ ಆನೇಕಲ್.